ಹೇಗಿದೆ ಈ ವರ್ಷದ ಗಣೇಶ ಸೆಲೆಬ್ರೇಷನ್ ಮತ್ತೆ ನಿಮ್ಮ ಶಾಪಿಂಗ್? ಶಾಪಿಂಗ್ ಎಲ್ಲ ಬೆಳಗ್ಗೆಯಿಂದ ನಡೀತಾನೆ ಇದೆ. ಅದೇ ಹಣ್ಣು, ಕಾಸ್ಟ್ಯೂಮ್ಸು ಗಣೇಶನಿಗೆ. ಸೊ ಹೆಣ್ಮಕ್ಳಿಗೆ ಗೌರಿ ಹಬ್ಬ ತುಂಬ ಸ್ಪೆಷಲ್ ಅಲ್ವಾ? ಸೊ ಯಾವ ರೀತಿ ಇದೆ ನಿಮ್ಮ ಗೌರಿ ಹಬ್ಬಕ್ಕೆ ಪ್ರಿಪ್ರೇಷನ್? ಗೌರಿ ಹಬ್ಬ ಪ್ರಿಪ್ರೇಷನ್ ಬೆಳಗ್ಗೆಯಿಂದ ಅದೇ ಹಣ್ಣು, ಆಮೇಲೆ ಮನೇಲಿ ಅಮ್ಮ ಅಜ್ಜಿ ಮಾಡ್ದಂಗೆ. ಸೊ ನೀವು ರೆಡಿ ಆಗೋದು ಪೂಜೆ ಮಾಡೋದು? ಅಷ್ಟೇ, ಪೂಜೆ ಮಾಡೋದು, ರೆಡಿ ಆಗೋದು. ಗೌರಿ ಗಣೇಶ ಕುರು. ಸೊ ಏನೇನು ಇರ್ತದೆ ನೈವೇದ್ಯಕ್ಕೆ? ಮೋದಕ, ಆಮೇಲೆ ಒಬ್ಬಟ್ಟು ಮಾಡ್ತಾರೆ ಗೌರಿ ಹಬ್ಬಕ್ಕೆ. ಪ್ರತಿ ವರ್ಷನೂ ಕೂರಿಸ್ತೀರಾ ಮ್ಯಾಮ್ ಗಣೇಶ? ಸ್ಪೆಷಲ್ ಏನಿಲ್ಲ ಇದು ನಿಮಗೆ? ಸ್ಪೆಷಲ್ ಸ್ಪೆಷಲ್ ಪ್ರತಿ ವರ್ಷ ರಿಲೇಟಿವ್ಸ್ ಬರ್ತಾರೆ ಮನೆಗೆ, ಕಸಿನ್ಸ್ ಎಲ್ಲ ಬರ್ತಾರೆ, ಅದೇ ಒಂಥರ ಎಂಜಾಯ್ಮೆಂಟ್. ಇವಾಗ ಹೋದ ವರ್ಷ ಶಾಪಿಂಗು ಈ ವರ್ಷ ಶಾಪಿಂಗು ಬಜೆಟ್ ವೈಸು ಏನಾರ ಡಿಫ್ರೆನ್ಸ್? ತುಂಬ ಎಲ್ಲ ಇನ್ಕ್ರೀಸ್ ಆಗಿದೆ. ಮೇನ್ ಬಂದು ಫ್ರೂಟ್ಸು ಕಾಸ್ಟ್ಯೂಮ್ ಎಲ್ಲ ಅಷ್ಟೇ, ನಮಗೆ ತಗೋಬೋದು ಬಟ್ ಮಕ್ಕಳಿಗೆ ಆ ರೇಂಜ್ಗೆ ತುಂಬ ಇನ್ಕ್ರೀಸ್ ಆಗಿದೆ. ನಾನು ಲಾಸ್ಟ್ ಕ್ವಶನ್, ಗಣೇಶ ಹಬ್ಬದ ಪ್ರಯುಕ್ತ ನೀವು ನಿಮ್ಮ ಬೇರೆಯವ್ರಿಗೋಸ್ಕರ ಒಂದು ವರ ಬೇಡ್ಕೊಂತೀನಿ ಅಂದರೆ ಏನು ಬೇಡ್ಕೊಂತೀರಾ? ಬೇರೆಯವ್ರಿಗೋಸ್ಕರ ಅಂದರೆ ನಿಮಗೆ ತುಂಬ ಕ್ಲೋಸ್ ಆಗಿರೋರು, ಫ್ರೆಂಡ್ಸ್ ಆಗಿರ್ಬೋದು. ನನ್ನ ಸ್ವಭಾವ ಹೆಂಗೆ ಅಂದರೆ ನಾನು ಚೆನ್ನಾಗಿ, ನಾನು ಪರವಾಗಿಲ್ಲ, ಅಪ್ಪ ಅಮ್ಮ ಫ್ರೆಂಡ್ಸು ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ, ಗಣೇಶನ ಹತ್ರ ಕೇಳ್ಕೊಳ್ಳೋದು. ಸೂಪರ್ ಸೂಪರ್ ಗಣೇಶ, ಆಶೀರ್ವಾದ. ಥ್ಯಾಂಕ್ ಯು. ನಾಡಿನ ಜನತೆಗೆ ಗೌರಿ ಗಣೇಶನ ಶುಭಾಶಯಗಳು. ಈ ಗಣೇಶ ಹಬ್ಬದಿಂದ ನಾಡಿನ ಜನತೆಗೆ ಮಳೆ ಬೆಳೆ ಚೆನ್ನಾಗಿ ಬಂದು ಎಲ್ಲರೂ ಸಂತೋಷ ನೆಮ್ಮದಿಯಿಂದ, ಅದೇ ರೀತಿ ಈ ರೀತಿ ತುಂಬ ಅದ್ದೂರಿಯಿಂದಲೇ ಗಣೇಶೋತ್ಸವ ಎಲ್ಲರೂ ಆಚರಣೆ ಮಾಡೋ ವಾತಾವರಣ ಉಂಟಾಗಿದೆ. ಬೆಲೆ ಏರಿಕೆ ಅಂಥದ್ದೇನು ಕಳೆದ ಬಾರಿಗೆ ಯಾವ ಸೆಲೆಕ್ಷನ್ ಮಾಡೋದಂತ ಕರಾವಿಧವಾದ ಗಣಪತಿ ಇರೋದ್ರಿಂದ ಕನ್ಫ್ಯೂಸನ್ ಇಟ್ಕೊಂಡಿದೆ. ಅದೇ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಂದಿರೋದ್ರಿಂದ ಅದ್ಭುತವಾಗಿ ಬಂದಿದೆ ಗಣಪತಿಗಳನ್ನ. ಮುಂದಕ್ಕೆ ಮೀರಿಸೋ ಹಾಗೆ ಒಂದೊಂದು ಗಣಪತಿ ಇರೋದ್ರಿಂದ ತಗೊಳೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಪ್ರತಿ ವರ್ಷನೂ ಗಣೇಶ ಕೂರಿಸ್ತೀರಾ ಸರ್ ನೀವು? ಹಾಂ, ಪ್ರತಿ ವರ್ಷನೂ ನಾವು ಗಣಪತಿ ಆಚರಣೆ ಮಾಡ್ತಾನೆ. ವಾತಾವರಣ ಇದು ನಮ್ಮ ರಾಷ್ಟ್ರದ ಒಂದು ಹಿಂದೂ ಸಂಪ್ರದಾಯದ ಒಂದು ಬಾಲಗಂಗಾ ತಿಲಕ್ ಅವರು ಏನು ಹೇಳಿದ್ರು, ಒಂದು ಸಂಘಟನೆಗೋಸ್ಕರ ಗಣಪತಿ ಉತ್ಸವನ ಆರಂಭಿಸಿದ್ರು. ಸೊ ಸಂಘಟನೆ ಬಲಪಡಿಸಲಿಕ್ಕೋಸ್ಕರ ಗಣಪತಿ ಉತ್ಸವನ ಎಲ್ಲ ಗಲ್ಲಿ ಗಲ್ಲಿಗಳಲ್ಲೂ ಮಾಡಬೇಕು ಅಂದ್ಬಿಟ್ಟು ಒಂದು ಹಿಂದುತ್ವನ ಗಟ್ಟಿಗೊಳಿಸಲಿಕ್ಕೆ ಬಾಲಗಂಗಾ ತಿಲಕ್ ಅವರು ಮಾಡಿರುವಂಥ ಒಂದು ಕಾರ್ಯ ಇದು. ಅದು ಈ ಮಟ್ಟಿಗೆ ಬೆಳೆದಿನಿ ಅಂತ ಹೇಳಲಿಕ್ಕೆ ಆಸೆ ಇಚ್ಛಿಸ್ತೀನಿ. ಕೊನೆಯ ಒಂದು ಪ್ರಶ್ನೆ, ನಿಮ್ಮನ್ನು ಬಿಟ್ಟು ಈ ಗಣೇಶ ಹಬ್ಬದಲ್ಲಿ ಬೇರೆಯವ್ರಿಗೆ ಏನಾರು ಒಂದು ವರ ಕೇಳೋದಂದ್ರೆ ಏನು ಬಿಟ್ಟು ಬೇರೆಯವ್ರಿಗೆ? ನಾನು ಕೇಳಿದ್ರೆ ನರೇಂದ್ರ ಮೋದಿಯವರಿಗೆ ನನ್ನ ಆಯಸ್ಸಲ್ಲಿ ಒಂದು ಭಾಗ ಅವರು ಕೊಡಲಿಕ್ಕೆ ನಾನು ಇಚ್ಛೆ ಮಾಡ್ತೀನಿ. ಒಂದು ಬಲಿಷ್ಠವಾದ ಒಂದು ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಅವರು ಶತಾಯಗತ ಅಗಲೆಯನ್ನು ದುಡಿತಾ ಇದ್ದಾರೆ. ಅಂಥ ವ್ಯಕ್ತಿಗೆ ನಮ್ಮ ಶಕ್ತಿ ತುಂಬೋದಕ್ಕೆ ಬೆಂಬಲ ಖಂಡಿತವಾಗಿ ನಾವು ಕೈ ಜರಿಸ್ತೀವಿ. ಒಳ್ಳೆ ಒಂಥರ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು ಸರ್.